ಸಂಗೀತ ತಾರೆ ಸೀಸನ್ ಟು ಬ್ರಾಟ್ ಯು ಬೈ ನಿಕ್ಸ್ ಮಸಾಲಾ ಸಪೋರ್ಟೆಡ್ ಬೈ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನೂತನ್ ಕ್ಲೋತ್ ಸೆಂಟರ್ ಮಡಂತ್ಯಾರ್ ಆರ್ಥ್ರೋಲಿಯಂ ಪೇನ್ ಆಯಿಲ್ ಪ್ಯಾರಡೈಸ್ ಪ್ರಾಪರ್ಟಿ ಎಂ ಬಿ ಶೆಟ್ಟಿ ಮೆಮೋರಿಯಲ್ ಟ್ರಸ್ಟ್ ಇನ್ಸ್ಟಿಟ್ಯೂಷನ್. ನಿಕ್ಸ್ ಮಸಾಲಾ ಅರ್ಪಿಸುವಂತಹ ದೈಜಿ ವರ್ಲ್ಡ್ ಸಂಗೀತ ತಾರೆ ಸೀಸನ್ ಟೂ ಈ ಸಿಂಗಿಂಗ್ ರಿಯಾಲಿಟಿ ಶೋನ ಹೊಸ ಅಧ್ಯಾಯಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ವಾಲ್ಟರ್ ನಂದಲಿಕೆ. ನಾವು ಈಗಾಗಲೇ ಫಸ್ಟ್ ರೌಂಡಲ್ಲಿ ಇದ್ದೇವೆ, ಆಡಿಷನ್ ಮುಗಿಸಿ ನಿಮಗೆಲ್ಲ ಗೊತ್ತು. ಈಗಾಗಲೇ ಕೆಲವು ಎಪಿಸೋಡ್ಸನ್ನು ನೀವು ನೋಡಿದ್ದೀರಾ. ಇವತ್ತಿನ ಈ ಫ್ರೆಶ್ ಎಪಿಸೋಡಲ್ಲಿ ಇನ್ನಷ್ಟು ಟ್ಯಾಲೆಂಟ್ಸ್, ಇನ್ನಷ್ಟು ಪ್ರತಿಭೆಗಳು ನಮಗೆ ನೋಡಲಿಕ್ಕೆ ಸಿಗ್ತಾ ಇವೆ, ಮತ್ತು ಅವರ ಸಿಂಗಿಂಗ್ ಏನಿದೆ ಅದನ್ನು ಕೇಳುವಂಥ ಅವಕಾಶ ನಮಗೆ ಈಗ ಇದೆ. ನಮ್ಮ ಜಡ್ಜಸ್ ಆ್ಯಸ್ ಯೂಶುವಲ್ ತುಂಬಾ ಎನರ್ಜೆಟಿಕ್ ಆಗಿದ್ದಾರೆ. ಮಾರ್ಕ್ಸ್ ಕೊಡ್ಲಿಕ್ಕ ಅಲ್ಲ ಕಳೀಲಿಕ್ಕ ಅಂತ ಗೊತ್ತಿಲ್ಲ. ಸ್ವಾಮಿ ಮೇಡಮ್ ನಮಸ್ಕಾರ. ಎರಡು ಪ್ರೋಗ್ರಾಮ್ ಜಾಸ್ತಿ ಸಿಕ್ಕಿದ ಅಂತ ತುಂಬಾ ಬ್ಲಶ್ ಮಾಡ್ತಾ ಇದ್ದೀರಾ. ಕೊರೋನಾ ನಂತರ ಫುಲ್ ಪ್ರೋಗ್ರಾಮ್ ಪ್ರೋಗ್ರಾಮ್ ಅವ್ರದ್ದೇ, ಅವ್ರೀಗ ಡೈಲಿ ಅಪ್ಡೇಟ್ ಇರ್ತದೆ ಅಲ್ಲ ಅವ್ರೀಗ. ಓಕೆ, ಹಾಗೇನೆ ಇಕ್ಬಾಲ್ ಸರ್ ನಿಮಗೆ ಕೂಡ ಸ್ವಾಗತ. ನಮ್ಮೊಂದಿಗೆ ಇವತ್ತಿನ ಈ ಎಪಿಸೋಡಲ್ಲಿ ಫಸ್ಟ್ ಕಂಟೆಸ್ಟೆಂಟ್ ಹಾಯ್. ಹಾಯ್ ಸರ್. ಹಾಯ್ ಕುಸುಮಕ್ಕ, ಇಂಚವಲ್ಲರು ಹುಷಾರಲ್ಲಿ. ಕುಸುಮ ಫ್ರಮ್ ಬೆಳ್ತಂಗಡಿ. ಬೆಳ್ತಂಗಡಿ. ಈ ಹಿಂದೆ ನೀವು ರಿಯಾಲಿಟಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಾ, ಎಲ್ಲಿಯಾದರೂ ಸಿಂಗ್ ಮಾಡ್ತೀರಾ, ಹೇಗೆ ನಿಮ್ಮ ಬಗ್ಗೆ ಹೇಳಿ ಸ್ವಲ್ಪ. ಅಂದರೆ ಆಲ್ಬಮ್ ಸಾಂಗ್ ಎಲ್ಲ ಮಾಡ್ತಿದ್ದೇನೆ. ಹೌದಾ? ಈಗ ಆಲ್ಬಮ್ ಸಾಂಗ್ ಅಂದರೆ ಎಲ್ಲಿ, ಯೂಟ್ಯೂಬ್ ಅಲ್ಲಿ ಅಲ್ಲ? ಯೂಟ್ಯೂಬಲ್ಲಿ. ಯೂಟ್ಯೂಬಲ್ಲಿ ಎಷ್ಟು ಮಾಡಿದ್ದೀರಿ? ನಾಲ್ಕೈದು. ನೀವು ಅದರಲ್ಲಿ ವಿಡಿಯೋದಲ್ಲಿ ಕೂಡ ನೀವು ಆಕ್ಟ್ ಮಾಡ್ತೀರಾ? ಇಲ್ಲ. ಇಲ್ವಾ? ಇಲ್ಲ. ಸಿಂಗಿಂಗ್ ಮಾತ್ರ. ಸಿಂಗಿಂಗಾ? ನೆಕ್ಸ್ಟ್ ನನಗೊಂದು ಚಾನ್ಸ್ ಕೊಡಿ ಅಮ್ಮ ಡ್ಯಾನ್ಸ್ ಮಾಡಲಿಕ್ಕೆ, ನಿಮ್ಮ ಸಾಂಗ್ ಆಲ್ಬಮ್ ಸಾಂಗ್ ಅಲ್ಲಿ. ಅಂದರೆ ನನಗೆ ಸಿಂಗ್ ಮಾಡಲಿಕ್ಕೆ ಆಗೋದಿಲ್ಲ, ಒಳ್ಳೆ ಡ್ಯಾನ್ಸ್ ಮಾಡ್ತೇನೆ ನಾನು. ಹೌದು ಸರ್. ಕಲಿಸ್ಕೊಟ್ರೆ ಹೌದು. ಹಾಂ ಓಕೆ ಸರ್. ಯಾವ ಹಾಡು ಆಡ್ತೀರಿ ಇವತ್ತು? ವಂದನೆ ವಂದನೆ. ಯಾರು ನನಗೆ? ಎಲ್ರಿಗೂ ಸಾ. ಜಡ್ಜಸ್ಗೆ ವಂದನೆ. ನಿಮಗೆ ಸೆಕೆಂಡ್ ರೌಂಡ್ಗೆ ಇಲ್ಲಿವರೆಗೆ ಬಂದು ಮುಟ್ಟಿಸಿದ್ದಕ್ಕೆ ನಿಮಗೆ ವಂದನೆಗಳು. ಆಯ್ತಮ್ಮ ಕುಸುಮ, ಸ್ಟಾರ್ಟ್ ಮಾಡಿ. ಆಲ್ ದ ಬೆಸ್ಟ್. ವಂದನೆ ವಂದನೆ ಸಾವಿರ ವಂದನೆ ಸಾಧನೆ ತೋರಿದ ಜಾಣೆಗೆ ಗೆಲುವಿನ ಬಂಗ ಸೊಬಗಿನ ಸಿಂಗಾರಿಗೆ ವಂದನೆ 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 ಸಾವಿರ ವಂದನೆ ಸಾಧನೆ ತೋರಿದ ಜಾಣೆಗೆ ಗೆಲುವಿನ ಬಂಗಾರಿಗೆ ಸೊಬಗಿನ ಸಿಂಗ
ವಂದನೆಗಳು ಅಮ್ಮ ಕುಸುಮ. ಥ್ಯಾಂಕ್ ಯು ಸರ್. ಬೈ ಹ್ಯಾಟ್ ಮಾಡ್ಲಿಲ್ವಾ ಲಿರಿಕ್ಸ್? ಮಾಡಿದ್ದೀರಿ, ಮರ್ತೋಗ್ತದೆ ಅಂತ ನೋಡ್ತೀನಿ. ನರ್ವಸ್ ಆಯ್ತಾ ಸ್ವಲ್ಪ? ಸ್ವಲ್ಪ. ಮೂವರಲ್ಲಿ ಯಾರನ್ನು ನೋಡಿ ನರ್ವಸ್ ಆಯ್ತು? ಲಿರಿಕ್ಸ್ ಬರ್ತದೆ ಆದ್ರೆ ಮರ್ತೋಗ್ತದೆ ಅಂತ ನೋಡ್ತಿದ್ದೆ ಅಷ್ಟೇ. ಮತ್ತೆ ಹಾಡ್ಲಿಕ್ಕೆ ಆಗುದಿಲ್ಲ ಅಲ್ವಾ ಒಮ್ಮೆ? ಓಕೆ ಓಕೆ ಮೇಡಮ್. ಅಷ್ಟು ಕಷ್ಟದ ಲಿರಿಕ್ಸ್ ಇರ್ಲಿಲ್ಲಪ್ಪ, ಹಾಡ್ಬೋದಿತ್ತು. ಕೆಲವರಿಗೆ ಏನು ಗೊತ್ತಾ, ಲಿರಿಕ್ಸ್ ಇದ್ರೆ ಲಿರಿಕ್ಸ್ ಅಗತ್ಯ ಇಲ್ಲ, ಅವ್ರು ನೋಡಿಲ್ಲದಿದ್ರೆ ಬೇಕು, ಜಸ್ಟ್ ಬೇಕು ಅಂತ. ಒಳ್ಳೇದಾಗಿದೆ, ಸಿಂಗಿಂಗ್ ಒಳ್ಳೆ ಇತ್ತು. ಥ್ಯಾಂಕ್ ಯು ಮೇಡಮ್. ವಾಯ್ಸ್ ಒಳ್ಳೆ ಇದೆ ನಿಮ್ದು, ಮೇಲೆ ರೇಂಜ್ ಅಲ್ಲಿ ಹೋಗ್ಬೇಕಾದ್ರೆ ಭಾರಿ ಚಂದ ಕೇಳ್ತಾ ಇತ್ತು ಹಾಡು. ಥ್ಯಾಂಕ್ ಯು ಮೇಡಮ್. ವಾಯ್ಸ್ ಏನಿದೆ ನೋಡಿ, ಭಾರಿ ಚೆನ್ನ. ಸ್ವಲ್ಪ ಅಂತ ಅವರಿಗೆ ಕರೆಕ್ಟ್ ಕನ್ಫರ್ಮ್ ಇರ್ತಿದ್ರು ಡೌಟ್ ಅಲ್ಲೇ, ಫಸ್ಟ್ ಲೈನ್ ಇಂದಾನೆ ಶುರು ಮಾಡಿದ್ದೀರಿ ತ್ರೂ ಔಟ್ ಫಸ್ಟ್ ಇಂದ ಕೊನೆವರೆಗೂ. ನಿಮಗೆ ಕನ್ಫ್ಯೂಷನ್ ಆ ನೋಟ್ ಎಲ್ಲ, ಅಂದ್ರೆ ನೋಟ್ ಬೇರೆ ಬೇರೆ ನೋಟ್ ಬರ್ತದೆ ಚರಣದಲ್ಲೆಲ್ಲ, ಸೊ ಅದನ್ನು ನೀವೇ ಕನ್ಫ್ಯೂಷನ್ ಅಲ್ಲಿ ಹಾಡ್ತಾ ಇದ್ದಾಗೆ ನಮಗೆ ಕೇಳ್ತಾ ಇತ್ತು. ವಾಯ್ಸ್ ಸೂಪರ್ ಇತ್ತು, ಸೂಪರ್ ವಾಯ್ಸ್, ಅದೇ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂತ ನಮಗೆ ಗೊತ್ತಾಗ್ತಾ ಇತ್ತು. ಇಲ್ಲಿ ಪ್ರಾಕ್ಟೀಸ್ ಮಾಡಿದ್ದೇನೆ. ಮಾಡಿದ್ದೀರಾ? ಇವತ್ತು ಮಾತ್ರ ಮಾಡಲಿಲ್ಲ, ಇವತ್ತು ಮಾಡೋದಿಲ್ಲ. ಹಾಡಬಾರದು ಇವತ್ತು, ಹಾಡಿದ್ರೆ ವಾಯ್ಸ್ ಕ್ರ್ಯಾಕ್ ಆಗುವ. ಹಾ ಗುಡ್ ಅಲ್ಲ, ಎಕ್ಸಾಮ್ ನಲ್ಲಿ ಕೂಡ ಹಾಗೆ ಅಲ್ಲ, ನಾನು ಹಾಗೇನೆ. ಹೌದಾ? ನಾನು ಎಕ್ಸಾಮ್ ಮಾತ್ರ 10th ಮತ್ತೆ 12th ಅಲ್ಲಿ ಎಕ್ಸಾಮ್ ಎರಡು ದಿವಸ ಮುಂಚೆ ಸ್ಟಾಪ್, ಓದುದು ಸ್ಟಾಪ್, ಸೀದಾ ಹೋಗಿ ಬರೆಯುವುದು. ಹೌದಾ ಸರ್? ಹಾಗೆ ಅದಕ್ಕೆ 35 ಸಿಕ್ಕಿದ್ದು. ಈಗ ನೀವು ಇವರಿಗೆ ಹಾಗೆ 35 ಸಿಕ್ತ ಅಂತ ಹೇಳಿದ ಇಲ್ಲ, ಇವರದು ಸಿಂಗಿಂಗ್ ನೀವು ಹೇಳಿದ್ರಲ್ಲ, ವಾಯ್ಸ್ ಚೆನ್ನಾಗಿ, ಸ್ವಲ್ಪ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅವರು ಸಿಂಗ್ ಮಾಡ್ಲಿಲ್ಲ. ಅದು ಒಳ್ಳೆ ಒಳ್ಳೆ ವಿಷಯ ಸರ್. ಅಲ್ಲ ನನಗೆ ಒಂದು, ಇದು ಮೇಲ್ ಸಾಂಗ್ ಅಲ್ಲ, ಫಿಮೇಲ್ ಉಂಟಾ ಇದು? ಇಲ್ಲ, ಫಿಮೇಲ್ ಇಲ್ಲ. ಮತ್ತೆ ನೀವು ಇಷ್ಟು ಕಷ್ಟ, ವಾಯ್ಸ್ ಕಷ್ಟ ಆಗುದಲ್ವಾ ನಾವು ಮೇಲ್ ಸಾಂಗ್ ತಗೊಂಡ್ರೆ? ತುಂಬಾ ಹೈ ಉಂಟು ಮೇಲೆ, ಮೇಲ್ ವರ್ಷನ್ ಯಾವಾಗ್ಲೂ ಒಂದು ನೋಟ್ ಹೈ ಇರ್ತದೆ ಹೆಚ್ಚಾಗಿ ಫಿಮೇಲ್ಗೆ. ಫಿಮೇಲ್ ಸಾಂಗ್ ಅನ್ನು ತಗೊಳ್ಬೇಕಿತ್ತು, ವಾಯ್ಸ್ ಪ್ರೊಟೆಕ್ಟ್ ಮಾಡ್ತೀರಿ ಅಂತ ಅಷ್ಟೊಂದು ನಿಮಗೆ ಕಾಳಜಿ ಇರುವಾಗ ನೀವು ಅದನ್ನು ಫಿಮೇಲ್ ಸಾಂಗ್ ತಗೊಂಡ್ರೆ ಇನ್ನೂ ಚೆನ್ನಾಗಿರ್ತಿತ್ತಲ್ಲಮ್ಮ. ಹೌದು, ನಾನು ಮೊನ್ನೆ ಕೂಡ ಫಿಮೇಲ್ ನೋಡಿ, ನೀವು ಅಲ್ಲಿ ಕಷ್ಟ ಪಡ್ತಾ ಇದ್ರಿ ಆ ಮೇಲ್ ವರ್ಷನ್. ರೋಸಿಂಗ್ ಮಲ್ತಿನ ಬಂದ್ಲೆ ಮುರಾಣಿ ಆಡಿಷನ್, ಕನಸಲು 100 ಬಾರಿ, ಕನಸಲು 100 ಅದಲ್ಲ ಕರೆಕ್ಟ್. ಎನಿವೇ ನೋ ಪ್ರಾಬ್ಲಮ್, ನೀವು ನೆಕ್ಸ್ಟ್ ರೌಂಡ್ ಗೆ ಬಂದ್ರೆ ಫೀಮೇಲ್ ವಾಯ್ಸ್ ಅನ್ನೇ. ಓಕೆ ಸರ್, ಆಲ್ ದಿ ಬೆಸ್ಟ್ ಕುಸುಮಕ್ಕ. ಥ್ಯಾಂಕ್ ಯು. ಗೆಲುವಿನ ಬಂಗಾರಿಗೆ ಸೊಬಗಿನ ಸಿಂಗಾರಿಗೆ ವಂದನೆ ವಂದನೆ ವಂದನೆ. ನಮ್ಮ ಮುಂದಿನ ಸ್ಪರ್ಧಾಳು ರೆಡಿ ಇದ್ದಾರೆ, ಅವರು ದೂರದ ಹೆಬ್ರಿಯಿಂದ ಬಂದಿದ್ದಾರೆ, ಹೆಬ್ರಿ ಶಿವಪುರದಿಂದ. ಶಿವಪುರದಲ್ಲಿ ಒಬ್ರು ಸಿಂಗರ್ ಇದ್ದಾರಲ್ಲ, ಅದೇ ಊರು ಇರಬೇಕು, ಜಗದೀಶ್ ಶಿವಪುರ. ಓಕೆ ಸಂದೀಪ್. ಎಸ್ ಸರ್. ಸಂದೀಪ್ ಹೆಬ್ರಿ. ಇದನ್ನ ಹೇರ್ ಸ್ಟೈಲ್ ತೋ ನಾ ಬರೀ ಖುಷಿ ಅಪ್ಪನಿಗೆ. ಇಂಜಿನ ಐಕ್ ಪುದರ್ ಹೆಚ್ಚಿ ಇಂಗ್ಲೆಂಜ್ ಪುದರ್ ದೀಕನ ದಿಲ್ಲಿ ಸ್ಯಾಂಡಿ ಒಣದು. ಓಕೆ, ಜಾಸ್ತಿ ಜನ ಅವೆಲ್ ಎಪ್ಪರಿಂಗ್ ಸ್ಯಾಂಡಿ. ವಾವ್ ಸ್ಯಾಂಡಿ. ಓ ಸಿಂಗ್, ಓ ಸಾಂಗ್ ಇನಿ ಸಿಂಗಲ್ ಬಾರ್ ಪ್ರೇಮಲೋಕದ ಪರಿಜಯತೆ. ಓ ಮೂವಿದಾನ? ಓ ಮೂವಿದ. ಆಲ್ ಸೆಟ್ಟಾ? ಸೆಟ್. ಅಲ್ಲಿ ನರ್ವಸ್ ಇದ್ದೆ? ತೊಂದರೆ. ಓಕೆ ಓಕೆ ಓಕೆ, ಆಲ್ ದಿ ಬೆಸ್ಟ್. Thank you.
ಸದಾ ಪಾರಿಜಾತವೇ, ಯಾಕೆ ನೀನು ಎದೆಯ ತುಂಬಿದೆ? ನೀನು ಒಳಗಿರಲು ಮಲಗೋ ಮಾತಿಲ್ಲ, ನೀನು ಒಳಗಿರಲು ಉಸಿರೆ ಬೇಕಿಲ್ಲ. ನೀನು ಕನ್ನಡದ ಚಂದನದ ಕಂಪು ಕತೂರಿ, ಪ್ರೇಮಲೋಕದ ಪಾರಿಜಾತವೇ, ಯಾಕೆ ನೀನು ಎದೆಯ ತುಂಬಿದೆ? ನೀನು ಒಳಗಿರಲು ಮಲಗೋ ಮಾತಿಲ್ಲ, ನೀನು ಒಳಗಿರಲು ಉಸಿರೆ ಬೇಕಿಲ್ಲ. ನೀನು ಕನ್ನಡದ ಚಂದನದ ಕಂಪು ಕತೂರಿ. ಬಲೆಯಲಿ ಒಲವಿನ ಮೀನು ಚೆಲುವಿನ ಬಲೆಯಲಿ ಒಲವಿನ ಮೀನು ಸೆರೆಗಿನ ಗಿರಿಯಲಿ ಬಿಲವಿಲ ಹಾಡು ಧರೆಗೆ ಇಳಿದ ಸೆರೆ ನಗುವೆ ನಿನಗೆ ಒಡವೆ ಸರಳ ವಿರಳ ಸುಂದರಿ ನೀನೇ ಸ್ವರ್ಗ ಎನುವೇ ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ ನೀನು ಒಳಗಿರಲು ಮಲಗೋ ಮಾತಿಲ್ಲ ನೀನು ಒಳಗಿರಲು ಉಸಿರೆ ಬೇಕಿಲ್ಲ ನೀನು ಕನ್ನಡದ ಚಂದನದ ಕಂಪು ಕಸ್ತೂರಿ ಸಾಂಡಿ ಸೂಪರ್ ಸೂಪರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸಾಂಡಿ ಇದನ್ನ ಏಜ್ ಐತೆ 21 ಅಂತ ಸರ್ ಓಕೆ ಈರ್ ಗ್ಯಾರೇಜ್ ಇಟ್ ಬೇಲೆ ಮಲ್ಪನ ತೀರ್ ನನ್ನ ಗ್ಯಾರೇಜ್ ಮೆಕ್ಯಾನಿಕ್ ಗ್ಯಾರೇಜ್ ಬೇಲೆ ಮಲ್ಪನ ಕಲ್ತಾರ ಬರ ಮೆಕ್ಯಾನಿಕ್ ಜೀವಂತೆ ಒಂತೆ ಹೌದಾ ಈಗ ಕಲ್ತಂದಿವಲ್ಲರ ಕಲ್ತಂದಿಲ್ಲ ಇಂಜಿನ ಬೈಕ್ ಕಾರ ಲಾರಿ ಬೈಕ್ ಬೈಕ್ ಮಾತ್ರ ಓ ಬೈಕ್ ಟು ವೀಲರ್ ಕಣ್ಣು ಮುಚ್ಚಿದ ಕೇಂಡ ಒಂದು ಸ್ವರ ಉಂಡತಿ ಒಂಚೂರು ಮೆಚೂರ್ಡ್ ಆಯ್ನಲ್ಗ ಕೇಂಡತಿ 21 ಮ್ಯಾನ್ಲಿ ವಾಯ್ಸ್
ನಂದಿ ವಾಯ್ಸ್ ಒಂದು ಬಿಡ್ಚಿತ್ತು ಮಾತ್ರ ಲಾಸ್ಟ್ ಇಯರ್ದ ನೆನಪುಂಡು. ಓಕೆ ಜಡ್ಜಸ್ ಎಂಚಿನ ಮಾಡ್ಬೇಕು ಏನಿಲ್ಲ ಸ್ಯಾಂಡಿ. ಸ್ಯಾಂಡಿ ನಮಸ್ಕಾರ. ನಮಸ್ತೆ ಸರ್. ಎಂಚಿನ ಸಿಂಗ್ಮಲ್ ತಾರಿ ಎಡ್ಡ ಸಿಂಗ್ಮಲ್ ತಾರಿ ಶೋಕಾಂಡು. ಥ್ಯಾಂಕ್ ಯು ಸರ್. ಪಲ್ಲವಿ ಅಂತೂ ಎಂಕ್ ಭಾರಿ ಖುಷಿ ಆಂಡಿ ಇನ್ನ ವಾಯ್ಸ್ ಎಡ್ಡ ಟೆಕ್ಸ್ಚರ್ ಉಂಟು ಎಡ್ಡ ಸಿಂಗ್ಮಲ್ ಪನ ಒಂಜಿ ಮ್ಯಾನ್ಲಿ ವಾಯ್ಸ್ ಪನ್ಪಿರತ್ತೆ ಏನೋ ಕೂಡ ರಿಪೀಟ್ ಮಲ್ತೆ ಸರ್ ಬೇಜಾರ್ ಮಲ್ಪಡಿ ಖುಷಿ ಇತ್ತು ಎಡ್ಡ ಸಿಂಗ್ ಮಲ್ ತಾರಿ ಥ್ಯಾಂಕ್ ಯು ಸರ್. ಆಂಡ ಎಂಕ್ ಒಂಜಿ ಕಂಪ್ಲೇಂಟ್ ಎಂಜಿನ ಬಂಡ ವರ್ಸ್ಗೆ ಬರ್ತಾರತ್ತ ಅವ್ಳು ಒಂಚೂರು ಡೌಟ್ ಇಡು ಸಿಂಗ್ ಮಲ್ತ ನೋಟಿ ಕರೆಕ್ಟ್ ಇರಗ ತರೋ ಆತಿಜಾರ ಗೊತ್ತಿದ್ದವು ಆ ಲೈನ್ಸ್ ಪೂರ ಒಂಚೂರು ಫ್ಲಾಟ್ ಲಾಂಡ್ ಅಲ್ಪ ಪಲ್ಲವಿ ಭಾರಿ ಸೂಪರ್ ಆಂಡ್ ಭಾರಿ ಖುಷಿ ಆಂಡ್ ಇರ್ಲ ಇಂಟ್ರೆಸ್ಟೆಡ್ ಭಾರಿ ಎಂಜಾಯ್ ಮಲ್ತ ಸಿಂಗ್ ಮಲ್ತ ಇತ್ತಾರೆ ಅನುಪಲ್ಲವಿಡು ಈರೆಗಿಲ್ಲ ಒಂಚೂರು ಡೌಟ್ ಇತ್ತಿಲ್ಲ ಕಿತ್ತಿಂದು ಅವೇನಂಜಿ ಮಿನಿ ಸರಿ ಮಿನಿ ಸಿಂಗ್ ಮಲ್ದಿತ್ತಾರಂಡ ಖಂಡಿತ ಇರ್ ದಾಲ ಡೌಟೇಜ್ ಮೇಡಮ್ ಹೆಂಚಿನ ಬಂದ್ಬೇಕು ಅವ್ನು ನೋಡ್ತೇನೆ ಅವಣ್ಣತೆ ಅವು ಒಂಚೂರು ಇರ್ ಚರಣ ಭಾರಿ ಡೌಟ್ ಉಡೀರಿ ಸಿಂಗಲ್ದು ಒಂದಿತ್ತಾರ ಪ್ರೇಮಲೋಕದ ಅವು ಲಾಯ್ಕ್ ಇತ್ತಂಡ್ ಫಸ್ಟ್ ಪಲ್ಲವಿ ಲಾಯ್ಕ್ ಇತ್ತಂಡ್ ಐಟ್ಲ ಪ್ರೇಮಲೋಕದ ಅವು ಭಾರಿ ಡೌಟ್ ಬೊಕ್ಕದ ಭಾರಿ ಎಕ್ಸ್ಟ್ರೀಮ್ಲಿ ಬುರ್ಲ ನೆಕ್ಸ್ಟ್ ಲೈನ್ ಅವೆ ಪ್ರೇಮಲೋಕದ ಭಾರಿ ಡೌಟ್ ಉಡ್ದು ವರ್ ಜಂಪ್ ಆಗ್ಬನ್ ಯಾರು ವರನೆ ಅವ್ರು ಭಾರಿ ಕೊಡು ಫೀಲಿಂಗ್ ಬರೋ ಆತ ಲಾಯ್ಕ್ ಇತ್ತಂಡ್ ಒಂದು ಎಡ್ಡೆ ಪ್ಲೇಬ್ಯಾಕ್ ಸಿಂಗರ್ ಸಿಂಗ್ ಮಲ್ತಿಲ್ಲ ಆತ ಪೊರ್ಲು ಇತ್ತಂಡ್ ಪಕ್ಕವೆ ಚರಣ ಅಂತ ಶ್ರುತಿ ಒಂಚೂರು ಡೌನ್ ಬರ್ತಾರೆ ಅಡಿಗೆ ಆ ನೋಟ್ ಪುರ ಚೇಂಜ್ ಅಲ್ಕನೆ ಐಟೆ ಓವರ್ ಆಲ್ ಲೈಕ್ ಇತ್ತಂಡ್ ಬಟ್ ಇದೊಂಚು ನನ್ನೆಲ್ಲ ಪ್ರಾಕ್ಟೀಸ್ ಮಲ್ಪೋಡು ಆಯ್ತ ಬಗ್ಗೆ ಶ್ರುತಿ ಹೈ ಪೋಪಿನ ವಿಷಯ ಮತ್ತೆ ಕರೆಕ್ಟ್ ಆದ ರೀಚ್ ಆಪುನ ಮತ್ತೆ ಬೊಕ್ಕ ಆಯ್ತಲ್ಲ ಲಾಸ್ಟ್ಗೆ ಲಾಸ್ಟ್ಗೆ ಆ ಹರ್ಕತ್ ಬರೋಣತೆ ಒಂಚೂರು ಅಲುಗು ಬರೋಣತೆ ಒಂಚೂರು ಸರಿ ಬರೋಡ್ ನನ್ನಲ್ಲ ಆಯ್ತ ದಾದ ಪಂತೆ ಸರಿ ಕೇಂದ್ 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 ಕೇಂದವೇನು ಅಂತೆ ಈಗ ಸೊರೋಟ್ ಲಾಯ್ಕ್ ಬರ್ಕೊಂಡು ನನ್ನಲ್ಲ ಪಂಡಲ್ಲ ಓಕೆ ಸಂಡಿ ಇದಕ್ಕೆ ಎಡ್ಡೆ ಫ್ಯೂಚರ್ ಉಂಟು ಮಾತ್ರ ಎಡ್ಡೆ ಟ್ರೈನ್ಗೆ ಟ್ರೈನಿಂಗ್ ಅಂತ ಗೆತ್ತು ನೋಡು ಅಂದಂದು ಬುಕ್ಕ ಒಂದು ಪಲ್ಲವಿ ಅನು ಪಲ್ಲವಿ ಇರ್ಲ ಉಲ್ಲೇರ ಲೈಫ್ ಅಡು ಪಲ್ಲವಿ ಅನು ಪಲ್ಲವಿ ಇರ್ಲ ಜೇ ನಾಚಿಕೆ ಅಲ್ಪುಡ್ಚಿ ಯಾನು ಎರಡಲ್ಲ ಒಂದು ಪುಜಿ ಇಜ್ಜಿ ಸರ್ ಇಜ್ಜಿ ಇಜ್ಜಿ ಶೋರ್ ಅದೇ ಶೋರ್ ಅದು ಇತ್ತನಲ್ಲ ಮಲ್ಲ ಇಜ್ಜಿ ಇಜ್ಜಿ ಸರ್ ಸ್ಯಾಂಡಿ ಆಲ್ ದ ಬೆಸ್ಟ್ ಓಕೆ ಎಂಗ್ಲೆನ್ಪುರ ಇರೇನು ನೆಕ್ಸ್ಟ್ ರೌಂಡ್ ಹುಡು ತೋಡು ಓಕೆ ಸರ್ ತುಜ್ಜಿ ಮಕ್ಕಳು ಎತ್ತು ಮಾರ್ಕ್ಸ್ ಕೊಡ್ತೇವೆ ಮಾಡೋದು ಓಕೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ ನೀನು ಒಳಗಿರಲು ಮಲಗು ಮಾತಿಲ್ಲ ನಮ್ಮ ಮುಂದಿನ ಸ್ಪರ್ಧಿ ನಮ್ಮೊಂದಿಗೆ ರೆಡಿಯಾಗಿದ್ದಾರೆ ಈಗ ಶ್ರೇಷ್ಠ ಆಳ್ವ ಪುತ್ತೂರಿನಿಂದ ಶ್ರೇಷ್ಠ ಹೆಸರು ಹುಡುಗ ಮತ್ತು ಹುಡುಗಿ ಇಬ್ಬರಿಗೆ ಇದೆ ಅಲ್ವಾ ಅಲ್ವಾ ಒಳ್ಳೆ ಹೆಸರು ನೈಸ್ ನೇಮ್ ಶ್ರೇಷ್ಠ ಥ್ಯಾಂಕ್ ಯು ನೀವು ಈಗ ಶ್ರೇಷ್ಠವಾಗಿ ಹಾಡಬೇಕು ಅಲ್ವಾ ಟೆಂತ್ ಸ್ಟ್ಯಾಂಡರ್ಡ್ ಯಾವ ಸ್ಕೂಲು ಹೈ ಸ್ಕೂಲು ಅಂಬಿಕಾ ವಿದ್ಯಾಲಯ ಅಂಬಿಕಾ ವಿದ್ಯಾಲಯ ಮತ್ತೆ ಟ್ರೈನಿಂಗ್ ತಗೊಳ್ತೀರಾ ನೀವು ಸಿಂಗಿಂಗ್ ಅಲ್ಲಿ ಹೌದಾ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ ಇವರು ಏನ್ ಹೆದರ್ಬೇಡಿ ಅಮ್ಮ ಶ್ರೇಷ್ಠ ಸ್ವಲ್ಪ ಯಾರಿಲ್ಲ ಖಾಲಿ ಟಿವಿಯಲ್ಲಿ ಮನೆಯಲ್ಲಿ ಕೂತ್ಕೊಂಡು ಜನರು ನೋಡ್ತಾ ಇದ್ದಾರೆ ನಿಮ್ಮ ಎದುರಿಗೆ ಆಡಿಯನ್ಸ್ ಇಲ್ಲಲ್ಲ ಓಕೆ ಅಮ್ಮ ಓಕೆ ಯಾವ ಹಾಡು ಓಕೆ ದೇಶಭಕ್ತಿ ಗೀತೆ ಅದು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಜೋಲ
लौट के घर ना वतन के लोगों जरा आंख में भर लो पानी जो शहीद हुए हैं उनकी जरा याद करो कुर्बानी ऐ मेरे वतन के लोगों जरा आंख में भर लो पानी जो शहीद जरा याद करो कुर्बानी।
ಜೈ ಹಿಂದ್ ಶ್ರೇಷ್ಠ. ಹೇಗಾಯ್ತು ನಿಮಗೆ ಈ ದೇಶಭಕ್ತಿ ಹಾಡುವಾಗ? ಪ್ರೌಡ್ ಆಯ್ತು ಹಾಡು, ಖುಷಿ ಆಯ್ತಲ್ವಾ? ಏನು ಹೇಳ್ತೀರಿ ಸರ್? ಇದು ಈ ಹಾಡು ನಮಗೆ ಭಾರತೀಯರಿಗೆ ಒಂಥರ ಟಾನಿಕ್ ಇದ್ದಾಗೆ, ಅಂದರೆ ಈ ಸಾಂಗ್ ಕೇಳುವಾಗ ಎಲ್ರಿಗೆ ಒಂಥರ ರೋಮಾಂಚನ ಆಗ್ತದೆ. ಇನ್ನೊಂದು ಅದರಲ್ಲಿ ವರ್ಡ್ ಬರ್ತದೆ, ಜೋ ಶಹೀದ್ ಹುಯೇ ಉನ್ಕಿ ಸರಾ ಯಾದ್ ಕರು ಕುರ್ಬಾನಿ ಅಂತ. ಸೊ ನನಗೆ ನಾನೊಂದು ಅಬ್ಸರ್ವೇಷನ್ ಮಾಡಿದ್ದು, ಸ್ವಲ್ಪ ಫೀಲ್ ಕಮ್ಮಿ ಆಯ್ತು ಅಂತ ಹೇಳಿ. ತುಂಬ ಲ್ಯಾಕ್ ಆಫ್ ಫೀಲ್ ಇತ್ತು, ಸ್ವಲ್ಪ ಆ ಫೀಲ್ ಬೇಕಿತ್ತು. ಅಂದರೆ ಆಡುವಾಗ ಲತಾ ಮಂಗೇಶ್ಕರ್ ಅವರು ಆಡುವಾಗ ಎಲ್ಲರಿಗೊಮ್ಮೆ ಇಡೀ ಕಥೆ ಇದೆ, ಯುದ್ಧದ ಬಗ್ಗೆ ಕಥೆ ಇದೆ ಈ ಹಾಡಲ್ಲಿ. ಆ ಕಥೆಯನ್ನು ಹೇಳುವಂತ ಇದು ಗೀತೆ ಅಲ್ಲ. ಸೊ ಅದು ಆ ಸಾಂಗ್ ಕೇಳುವಾಗ, ಇವತ್ತಿಗೂ ಆ ಸಾಂಗ್ ಕೇಳುವಾಗ ನಮಗೆ ಹಾಡುವಾಗಲೂ ಅಷ್ಟೇ, ನನಗಂತೂ ಆ ಹಾಡು ಹಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ಹಾಡ್ಲಿಕ್ಕೆ ಕಷ್ಟ ಆಗ್ತದೆ. ನಾವು ಎಷ್ಟು ಇಲ್ಲಿ ಒಳ್ಳೆಯವರು ರೀತಿಯಲ್ಲಿ ಜೀವನ ಮಾಡ್ತಾ ಇರ್ತೇವೆ ನಾವು ನಮ್ಮ ಫ್ಯಾಮಿಲಿ ಒಟ್ಟಿಗೆ. ಶ್ರೇಷ್ಠ, ನಿಮ್ಮ ಹಾಡಿನ ಬಗ್ಗೆ ನೀವೇ ಜಡ್ಜ್ ಮಾಡುವುದಾದ್ರೆ ಏನು ಹೇಳ್ತೀರಿ ನೀವು? ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಗೊತ್ತಿಲ್ಲ. ಗೊತ್ತಿಲ್ವಾ? ಜಡ್ಜ್ ನೀವೇ, ಸಿಂಗರ್ ನೀವೇ ಜಡ್ಜ್. ನಿಮ್ಗೆ ಹೇಗಾಯ್ತು? ಗೊತ್ತಿಲ್ಲ. ಸ್ಯಾಟಿಸ್ಫ್ಯಾಕ್ಷನ್, ಸ್ಯಾಟಿಸ್ಫೈಡ್ ವಿತ್ ದ ಸಾಂಗ್? ಕೈಂಡ್ ಆಫ್ ನಾಟ್ 100%. ವೈ? ಕುಡ್ ಹ್ಯಾವ್ ಬಿನ್ ಬೆಟರ್. ಓಕೆ, ದೇರ್ ಇಸ್ ಅ ಸ್ಕೋಪ್. ಶುಭ ದಿನ ಹೇ, ಅದೆಲ್ಲ ಬರಲಿಲ್ಲ, ಅದು ಬರಬೇಕಿತ್ತು ಅಲ್ಲಮ್ಮ. ಹಮ್ ಸಬ್ಕಾ ಲಹರಾ ಲೋ ತಿರಂಗಾ ಪ್ಯಾರಾ ಪರ್ ಮತ್ತು ಭೂಲು. ಅವ್ರನ್ನ ಭೂಲ್ ಆ ನೋಟಲ್ಲೇ ಇದೆ ನೋಡಿ, ಆ ನೋಟೇ ಕೊಟ್ಬಿಟ್ಟಿದ್ದಾರೆ. ಫೀಲ್ ಬರಬೇಕು ಅನ್ನೋ ದೃಷ್ಟಿಯಿಂದ ಆ ನೋಟ್ ಕೊಟ್ಟಿದ್ದಾರೆ. ಪರ್ ಮತ್ತು ಭೂಲೋ ಸೀಮಾಪಲ್ ವೀರೋ ನೆಹ ಪ್ರಾಣ ಗವಾಯೇ ಕುಚ ಯಾದ ಉನ್ಹೀ ಭೀ ಕರ್ಲೋ ಕುಚ ಯಾದ ಉನ್ಹೇ ಭೀ ಕರ್ಲೋ ಜೋ ಲೋಟ್ ಕೆ ಘರ್ ನಾ ಆಯೆ ಜೋ ಲೋಟ್ ಕೆ ಘರ್ ನಾ ಆಯೆ. ತುಂಬ ವಿಷಯಗಳಿದೆ ಅದರಲ್ಲಿ, ಆ ಕಥೆ ಇದೆಯಲ್ಲ, ಆ ಕಥೆಯನ್ನು ನಾವು ಬಿಡಿಸಿ ಹೇಳುವಂಥದ್ದು. ಪ್ರತಿ ಒಂದು ಲೈನಲ್ಲಿ ಕೂಡ ಆ ಕಥೆಯನ್ನು ಹೇಳ್ತಾ ಹೋಗಬೇಕು ನಾವು, ಆಗ ಖಂಡಿತ ನಿಮಗೂ ನಾವು ಖಂಡಿತವಾಗಿ ಇದನ್ನ ಹಾಡ್ತಾ ಇರ್ಬೇಕಾದ್ರೆ. ನಾನು ಎಷ್ಟೋ ಸತಿ ಕೂಗಿದೆ ನೀವು ಹೇಳಿದಾಗ, ಅಂದ್ರೆ ಹಾಡಕ್ ಆಗುದಿಲ್ಲ ಕೊನೆಗೆ, ನೀವು ಸುಖವಾಗಿರಿ ನಾವು ಇದು, ತುಂಬಾ ಇದೆ ಅದ್ರಲ್ಲಿ ಕತೆ. ಓಕೆ ಅಮ್ಮ, ಶ್ರೇಷ್ಠ ಒಳ್ಳೆ ಎಫರ್ಟ್ ಆಯ್ತಾ. ಕೀಪ್ ಸಿಂಗಿಂಗ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮ್ಮ ಸಂಗೀತ ತಾರೆ ಸೀಸನ್ 2 ಇದರ ಮುಂದಿನ ಸ್ಪರ್ಧಾಳು ಗಣೇಶ್ ಕುಲಾಲ್ ಅವರು ನಮ್ಮೊಂದಿಗೆ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ. ಇವರು ಉಡುಪಿಯಿಂದ ಬಂದಿದ್ದಾರೆ. ಉಡುಪಿ ಅಲ್ವಾ ಇಲ್ಲಿ ಹಿರಿಯಡ್ಕ? ಕಾರ್ಕಳ. ಕಾರ್ಕಳದಿಂದ ಬಂದಿದ್ದೀರಾ ಗಣೇಶ್? ಲಾಸ್ಟ್ ಇಯರ್ ಲಾಸ್ಟ್ ಸೀಸನ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ರಲ್ವಾ? ಇಲ್ವಾ, ಇದೇ ಫಸ್ಟ್ ಟೈಮ್. ಓಕೆ, ನಿಮ್ಮ ಹೆಸರು ಕೇಳಿದ ನೆನಪಲ್ಲಿ. ನೀವು ಸಿಂಗಿಂಗ್ ಬಿಟ್ಟು ಬೇರೆ ಏನು ಮಾಡ್ತೀರಿ? ಆಕ್ಟಿಂಗ್ ಮಾಡ್ತೀರಾ? ಇಲ್ಲ, ಆಕ್ಟಿಂಗ್ ಇಲ್ಲ, ಸಿಂಗಿಂಗ್ ಮಾತ್ರ. ಕಾಮಿಡಿ ಮಾಡೋದಿಲ್ವಾ ನೀವು? ಟ್ರೈ ಮಾಡಬಹುದು ನಿಮಗೆ, ಸೀರಿಯಸ್ ಆಗಬೇಡಿ, ಜೋಶ್ ಬರಲಿ, ಕಾನ್ಫಿಡೆನ್ಸ್ ಇರಲಿ. ಡೋಂಟ್ ವರಿ, ಏನು ಹೆದರ್ಬೇಡಿ, ನರ್ವಸ್ ಆಗಬಾರ್ದು. ಯಾರಿಲ್ಲಲ್ಲ? ಇಲ್ಲ ಇಲ್ಲ ಇಲ್ಲಲ್ಲ, ಇವರೆಲ್ಲ ಪಾಪದವರು ನಮ್ಮ ಜಡ್ಜಸ್. ಗಣೇಶ್ ಜೋಶ್ ಇರಲಿ. ಯಾವ ಹಾಡು ಆಡ್ತೀರಾ? ಕಲೆಗಾರ, ದೇವರೊಬ್ಬನೇ ಕಲೆಗಾರ. ಓಕೆ, ಆಲ್ ದ ಬೆಸ್ಟ್ ಗಣೇಶ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಕಲೆಗಾರ
ದೇವರು ಒಬ್ಬನೆ ಕಲೆಗಾರ ಹೂ ಮನಗಳ ಮಾಡಿದ ಪ್ರೀತಿಯ ಮಧು ತುಂಬಿದ ಚಂದದ ಹೊಸ ಜೋಡಿಯ ಬಾಳಲಿ ಕಲೆ ಹಾಕಿದ ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ನಮ್ಮ ಬಾಳು ನಮ್ಮ ಬದುಕು ಕಲಾ ದೇವನಿಗೆ ಸಿಂಗರಿಸ ಹೂಗಳು ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ಮೆರೆಯುವುದೇ ಸತ್ಯವು ಸಾವಿರ ನೋವಿದ್ದರೂ ಮೆರೆಯುವುದೇ ಸತ್ಯವು ನೆನ್ನೆಯ ನೆನಪಿನ ಅನುಭವ ನೆನೆದರೆ ಕಣ್ಗಳು ಹುಸಿ ಹೇಳದು ಕಲಕುವರಾಗದ ಕಲರವ ನೆನೆದರೆ ಹೃದಯದಲ್ಲಿ ನಿಲ್ಲದು ಈ ಜೀವನ ಇನ್ನು ಸಂಜೀವನ ಈ ಗಾಯನ ಪ್ರೇಮ ರಸಾಯನ ನಮ್ಮ ಬಾಳು ನಮ್ಮ ಬದುಕು ಕಲಾ ದೇವರಿಗೆ ಸಿಂಗರಿಸುವುಗಳು ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ಶುಭ ಮಂಗಳ ಹಾಡಿದೆ ಅಮ್ಮನ ಎದೆ ಹಂಬಲ ಬೆಳದಿಂಗಳ ಹಾಗಿದೆ ದೀವಿಸಿ ಹರಸುವ ಈ ಕ್ಷಣಗಳು ಸಾವಿರ ಪೂಜೆಯ ಶುಭ ಫಲಗಳು ನಾಳಿನ ಬಾಳಿನ ಈ ಸಂಭ್ರಮ ತಾಳಿದ ಬಾಳಿಗೆ ಸಿಹಿ ಸಂಭ್ರಮ ಈ ಹಾಡಲಿ ಅಪಸ್ವರವೆಲ್ಲಿದೆ ಈ ಬಾಳಲಿ ಅಪಜಯವೆಲ್ಲಿದೆ ನಮ್ಮ ಬಾಳು ನಮ್ಮ ಬದುಕು ಕಲಾ ದೇವನಿಗೆ ಸಿಂಗರಿಸುವುಗಳು ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ಥ್ಯಾಂಕ್ ಯು ಗಣೇಶ್ ಹಾ ಸರ್ ಸ್ವಲ್ಪ ಸ್ಮೈಲ್ ಮಾಡಿ ಏ ಜೋರು ಇಷ್ಟೇ ಸ್ಮೈಲ್ ಮಾಡಿ ಅಷ್ಟೇ ಅಷ್ಟೇ ಕನ್ಫ್ಯೂಸ್ ಮಾರೆ ನೀವು ಓಕೆ ಒಳ್ಳೇದಾಗಿದೆಲ್ವಾ ಅಲ್ಟ್ರಾ ಸರ್ ಸ್ಮೈಲ್ ನೋಡಿ ನೋಡಿ ಬ್ರಾಡ್ ಸ್ಮೈಲ್ ಮಾಡಬೇಕು ಅಂದ್ರೆ ಯಾಕೆ ಗೊತ್ತಾ ಹೇಳಿದ್ದು ಸಿಂಗ್ ಮಾಡುವಾಗ ನನಗೇನು ನೀವು ನರ್ವಸ್ ಇದ್ದಾಗೆ ಅನ್ಸುತ್ತೆ ಅಷ್ಟೇ ಗೊತ್ತಿಲ್ಲ ಇಲ್ಲ ಅಲ್ಲ ಇಲ್ಲ ಇಲ್ಲ ಓಕೆ ಓಕೆ ಹೇಳಿ ಸ್ವಲ್ಪ ಓವರ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾಗೆ ವಾಯ್ಸ್ ಕೇಳ್ತಾ ಇತ್ತು ಅಂದ್ರೆ ಕೆಲವೊಂದ್ಸತಿ ತುಂಬಾ ಸಾಫ್ಟ್ ಅಂದ್ರೆ ತುಂಬಾ ಸಾಫ್ಟ್ ಆಗ್ತಿತ್ತು ಒಮ್ಮೆಲೆ ವಾಯ್ಸ್
ಸಡನ್ ಓಪನ್ ಆಗ್ತಾ ಇತ್ತು, ಹಾಗೆ ಆಗ್ತಾ ಇತ್ತು ನಮ್ಗೂ ಕೂಡ. ಸರ್ ಹೇಳ್ದಂಗೆ ಚೆನ್ನಾಗಿ ಹಾಡಿದ್ರಿ ನೀವು, ಆದ್ರೆ ಆ ವಾಯ್ಸ್ ಕಂಟ್ರೋಲ್ ಇದೆ ಅದು, ಅದು ತುಂಬಾ ಒಮ್ಮೆ ಫೋರ್ಸ್ ಇದೆ ಮತ್ತೊಮ್ಮೆ ಫುಲ್ ಎಳ್ದು ಹಿಂದೆ ತಗೊಳ್ತಾ ಇದ್ರಿ ಅಂತ ಅನಿಸ್ತಾ ಇತ್ತು ನಮಗೆ. ತುಂಬಾ ಅಷ್ಟೊಂದು ಸಾಫ್ಟ್ ಆಗಿ ಹಾಡುವಂಥದ್ದು ನೆಸೆಸಿಟಿ ಇರಲಿಲ್ಲ ಅಂತ ನನ್ನ ಅಭಿಪ್ರಾಯ. ಹಾಡು ನಿಮಗೆ ಗೊತ್ತಿದೆ ಹೇಗೆ ಹಾಡಬೇಕು ಅದೆಲ್ಲ, ನೀವು ಮಾಡ್ಯುಲೇಷನ್ ಗೊತ್ತಿದೆ, ಬಟ್ ಅದನ್ನು ತುಂಬ ಓವರ್ ಆಗಿ ತಗೊಂಡ್ರು ಕೂಡ ಕೆಲವೊಂದ್ಸತಿ ಹಾಗಾಗುತ್ತೆ. ಮತ್ತೆ ಆ ಹರ್ಕತ್ಗಳೆಲ್ಲ ಬರಲಿಲ್ಲ ನಿಮಗೆ, ತುಂಬ ಸಾಫ್ಟ್ ಆಗಿದ್ರಿಂದ ನೀವು ಹಾಡೋದು ಕೆಲವೊಂದು ಕಡೆಗಳಲ್ಲಿ. ಅಂದರೆ ಆ ನೋಟೆ ಬೇರೆ ಬೇರೆ ಇದೆ ಆ ಹಾಡಲ್ಲಿ, ಸಿಕ್ಕಾಪಟ್ಟೆ ಎಲ್ಲೆಲ್ಲೆಲ್ಲೋ ಹೋಗೋ ಬರುವಂಥದ್ದು ಇದೆ, ತುಂಬ ಕಷ್ಟ ಇದೆ ಆ ಹಾಡು. ಬಟ್ ಅದೇ ಓವರಾಲ್ ಓಕೆ, ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್ ಹೇಳ್ತಾರೆ ಏನು ಅಂತಿದ್ದು. ಆದರೆ ಹಾಡಲ್ಲೇ ಬರ್ತದೆ, ಈ ಹಾಡಲ್ಲಿ ಅಪಸ್ವರವೆಲ್ಲಿದೆ, ಈ ಬಾಳಲ್ಲಿ ಅಪಜಯವೆಲ್ಲಿದೆ ಅಂತ. ಹಾಗೆ ನಿಮ್ಮಲ್ಲಿ ಅಪಸರವಿರಲಿಲ್ಲ, ಅಪಜಯ ಕೂಡ ಇರಲಿಲ್ಲ, ಬಟ್ ಪ್ರಾಬ್ಲಮ್ ಅಂತ ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ, ವಾಯ್ಸ್ ಆ ವಾಯ್ಸಲ್ಲಿ ಅಷ್ಟು ಡೆಪ್ತ್ ಇದೆ, ಬಟ್ ನೀವು ಅದನ್ನು ಸದುಪಯೋಗ ಮಾಡಬೇಕು. ಕೆಲವು ಕಡೆ ಮಾಡ್ಯುಲೇಷನಲ್ಲಿ ಚೆಂದ ಮಾಡಿ ಹಾಡ್ಬೋದು ಈ ಸಾಂಗನ್ನು, ತುಂಬ ಮಾಡ್ಯುಲೇಷನ್ ಮಾಡಿ ಹಾಡ್ಬೋದು, ಅದನ್ನು ಮಾಡಲಿಲ್ಲ ನೀವು. ಬಟ್ ವಾಯ್ಸ್ಗೋಸ್ಕರ ನಿಮ್ಮನ್ನು ನಾವು ಹಿಡಿಬೇಕಾಗ್ತದೆ ಅಷ್ಟೇ. ಓಕೆ, ಎನಿವೆ ಗುಡ್ ಎಫರ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಗಣೇಶ್, ಕೀಪ್ ಸಿಂಗಿಂಗ್. ಓಕೆ ಸರ್, ಆಲ್ ದ ಬೆಸ್ಟ್. ಆಲ್ ಥ್ಯಾಂಕ್ ಯು. ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು. ಹಾಡೊಂದು ಹಾಡಬೇಕು. ಬಹುಶಃ ಇವತ್ತಿನ ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತಹ ಸಮಯ ಬಂದಿದೆ. ನಾಲ್ಕು ಸಿಂಗರ್ಸ್, ಫೋರ್ ಡಿಫರೆಂಟ್ ಅಲ್ವಾ, ಬೇರೆ ಬೇರೆ ಕ್ವಾಲಿಟಿ ಅಥವಾ ವೆರೈಟಿ ತುಂಬಾ ಇತ್ತು. ಎನಿವೆ ನಮ್ಮ ವೀಕ್ಷಕರಿಗೆ ಧನ್ಯವಾದಗಳು. ನೀವೇ ಜಡ್ಜ್ ಮಾಡಬೇಕು ಹೇಗೆ ಅವರು ಸಿಂಗ್ ಮಾಡಿದ್ರು. ನಮ್ಮ ಜಡ್ಜಸ್ ಇಕ್ಬಾಲ್ ಸರ್ ಮತ್ತು ಸೌಮ್ಯ ಮೇಡಮ್, ಅವರ ಪರಿಧಿಯ ಒಳಗೆ ಅವರು ಮಾರ್ಕ್ಸ್ ಕೊಟ್ಟಿದ್ದಾರೆ. ಹೌದು, ಎಲ್ರಿಗೆ ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ, ಕ್ಲಾಸ್ ರೂಮಲ್ಲ ಕಂಟೆಸ್ಟ್ ಇನ್ನಷ್ಟು ಟಫ್ ಹೋಗ್ತಾ ಇದೆ. ಆದರೆ ಟುಡೇಸ್ ನಾಲ್ಕು ಪರ್ಫಾರ್ಮೆನ್ಸ್ ಬಗ್ಗೆ ಏನು ಹೇಳ್ತೀರಾ? ಅದೇ ಸರ್ ನೀವು ಹೇಳಿದಾಗೆ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಈಗ ಕಂಟೆಸ್ಟೆಂಟ್ ಸಿಗ್ತಾ ಇದ್ದಾರೆ. ಈ ನಾಲ್ಕರಲ್ಲಿ ತುಂಬಾ ಅಂದ್ರೆ ಹತ್ತಿರ ಹತ್ತಿರ ಇದ್ದಾರೆ ಎಲ್ಲರು, ನಾಲ್ಕು ಜನ ಕೂಡ ಪ್ರಿಪರೇಷನ್ ಮಾಡಿ ಬಂದಿದ್ದಾರೆ. ಹೌದು, ಅದು ಇಂಪಾರ್ಟೆಂಟ್. ಕರೆಕ್ಟ್. ಓಕೆ, ಆತ್ಮೀಯ ವೀಕ್ಷಕರೇ, ಇದು ಇವತ್ತಿನ ನಿಕ್ಸ್ ಸಂಗೀತ ತಾರೆ ಸೀಸನ್ 2 ಕಾರ್ಯಕ್ರಮದ ಇವತ್ತಿನ ಅಧ್ಯಾಯದ ಇವತ್ತಿನ ಒಂದು ಸಂಚಿಕೆಯನ್ನು ನೀವು ನೋಡಿದ್ದೀರಾ. ಮತ್ತೆ ಮುಂದಿನ ಶನಿವಾರ ರಾತ್ರಿ 9 ಗಂಟೆಗೆ ಸಂಗೀತ ತಾರೆ ಸೀಸನ್ 2 ಈ ಕಾರ್ಯಕ್ರಮದ ಮುಂದಿನ ಹಂತ, ಮುಂದಿನ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿಯಾಗಲಿದೆ. ನೋಡ್ತಾ ಇರಿ ದೈಜಿವಲ್ 24/7. ನಮಸ್ಕಾರ.